ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸೀಡ ಸಮಿತಿಗೆ ವಸ್ತುಸ್ಥಿತಿ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಸರ್ಕಾರ ಮನವರಿಕೆ ಮಾಡಿಕೊಟ್ಟಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದರೂ ಸಮಿತಿ ಮತ್ತು ಪ್ರಾಧಿಕಾರ ಈ ಬಗ್ಗೆ ಯಾಕೆ ಹೀಗೆ ಮಾಡ್ತಾ ಇದೆ ಸಿ ಎಂ ಸಹ ನೀರು ಬಿಡೋದಕ್ಕೆ ಮುಂದಾಗಬಾರ್ದು ಪ್ರಾಧಿಕಾರದವರು ಬಂದು ರಿಯಾಲಿಟಿ ಚೆಕ್ ಮಾಡಬೇಕು ವಸ್ತುಸ್ಥಿತಿಯ ಬಗ್ಗೆ ನಾನು ತುರ್ತು ಸಭೆಯಲ್ಲಿ ಮಾತನಾಡ್ತೀನಿ ಇವತ್ತಿನ ಸಭೆಯಲ್ಲಿ ಅಂತ ಪಬ್ಲಿಕ್ ಟಿ ವಿ ಜೊತೆ ಮಾತನಾಡ್ತಾ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ದಾರೆ ನಿರ್ವಹಣಾ ಸಮಿತಿ ಡ್ಯಾಂನಿಂದ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಬಿಡಕ್ಕೆ ಹೇಳಿದೆ ಹದಿನೈದು ದಿನಗಳಲ್ಲಿ ಇದೊಂದು ರೀತಿಯಾಗಿ ಹಳೆ ಮೈಸೂರು ಭಾಗದ ಜನರಿಗೆ ಮರಣ ಶಾಸನ ಅಂತಲೇ ಹೇಳಬಹುದಾಗಿರುವಂತದ್ದು ಈ ಭಾಗ ಈಗ ಮಾತನಾಡಕ್ಕೆ ನಮ್ಮ ಜೊತೆ ಶಾಸಕರಾದಂಥ ದರ್ಶನ್ ಪುಟ್ಟಣಿ ಅವರು ಇದ್ದ ಮಾತಾಡ್ತೀನಿ ಸರ್ ಮೊದಲೇ ನೀರು ಬಿಡೋಲ್ಲ ಅಂತ ಹೇಳ್ತಾ ಇದ್ರಿ ಮೊದಲು ನೀರು ಇಲ್ಲ ಬಿಡೋಕ್ಕೆ ಈ ಪ್ರಮಾಣದಲ್ಲಿ ಮತ್ತೆ ಹದಿನೈದು ಸಾವಿರ ಅಂದರೆ ಹದಿನೈದು ದಿನಗಳ ಕಾಲ ಎಪ್ಪತ್ತೈದು ಸಾವಿರ ಕ್ಯೂಸಕ್ಕೆ ನೀರು ಬಿಡಬೇಕು ಅಂತ ಹೇಳಿದೆ ಏನು ಹೇಳ್ತೀರಾ ಸರ್ ಈಗಾಗಲೇ ಮುಂಚಿನ ಆರ್ಡ್ರಿಗೇನೆ ನಾವು ಹೇಳ್ತಾ ಇದ್ವಿ ನೀರಿಲ್ಲ ಅಂತ ಈ ಇನ್ನೊಂದು ಆರ್ಡ್ರ್ ಪಾಸ್ ಮಾಡಿದರೆ ಇನ್ನೂ ನೀರು ಬಿಡಬೇಕಂತ ಅದೇನು ಅವರಿಗೆ ವಾಸ್ತು ಸ್ಥಿತಿ ಅರ್ಥ ಆಯ್ತಾ ಏನೋ ಗೊತ್ತಾಯ್ತಲ್ಲ ಅಥವಾ ನಾವೆಲ್ಲ ನಂಬರ್ಸು ಸರ್ಕಾರದಿಂದ ಕೊಟ್ಟಿದ್ದೀವಿ ಸರ್ಕಾರದವ್ರು ಕೊಟ್ಟಿದ್ದಾರೆ ಸ ಅಧಿಕಾರಿಗಳು ಕೊಟ್ಟಿದ್ದಾರೆ ಅವ್ರಿಗೆ ನಾವು ಕೇಳ್ತಿರೋದು ಕುಡಿಯೋಕ್ಕೆ ನೀರು ಅವ್ರು ಕೇಳ್ತಿರೋದು ಬೆಳೆಗೆ ನೀರು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟೇ ಅದನ್ನು ಅರ್ಥ ಮಾಡ್ಕೊಂಡು ಒಂದು ಡಿಸಿಷನ್ ಆಯ್ತಾ ಅಲ್ವಲ್ಲ ಇದೊಂದು ನಾನು ಇದು ನಾವು ವಾಸಿಸ್ತಿ ನೋಡಿದಾಗ ನಾವು ಪೊಸಿಷನ್ ಆ ಪೊಸಿಷನಲ್ಲಿ ಇದ್ದಿದ್ದರೆ ಯಾವುದೇ ಕಾರಣಕ್ಕೂ ಈ ಒಂದು ಡಿಸಿಷನ್ ತಗೊಳ್ತಾ ಇರಲಿಲ್ಲ ನಾವು ನಂಬಿಕೆ ನಾ ತಗೊಳ್ತೇನೆ ನ ನಮಗೆ ವಿರುದ್ಧವಾಗಿ ಒಂದು ಡಿಸಿಷನ್ ತಗೊಳ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಇದನ್ನು ಮನವರಿಕೆ ಮಾಡೋಕೆ ಫೇಲ್ಯೂರ್ ಆಗ್ತಾ ಇದೆಯಾ ಯಾಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಅಲ್ಲ ಅನ್ಸುತ್ತೆ ಅವರು ಇಲ್ಲಿ ಇಲ್ಲಿ ಬಂದು ನೋಡ್ಬೇಕು ಫಸ್ಟ್ ಗ್ರೌಂಡ್ ರಿಯಾಲಿಟಿ ಏನಿದೆ ಇಲ್ಲಿ ಎಷ್ಟು ನೀರಿದೆ ಎಷ್ಟು ಜನರಿಗೆ ಸಮಸ್ಯೆ ಐತೆ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ನಾನು ಹೇಳಿದಂಗೆ ಎಲ್ಲ ಸ ಅಧಿಕಾರಿಗಳು ಪ್ಲಸ್ ಏನು ಅಡ್ವೊಕೇಟ್ಸ್ ಯಾರು ಇದ್ದಾರೆ ಅವರೆಲ್ಲರೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ಅದು ಯಾವ್ದರು ಯಾವ ಅಂಕಿಅಂಶಗಳು ಹಾಕಿ ಅವರು ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದು ನಮ್ಗಿನ್ನೂ ಅರ್ಥ ಆಗಿಲ್ಲ ಇವತ್ತು ಕೂಡ ಸಿ ಎಮ್ ಸಭೆ ಕರೆದಿದ್ದಾರೆ ಏನೆಲ್ಲ ಪ್ರಸ್ತಾಪ ಆಗ್ಬೋದು ಒಂದು ವೇಳೆ ನೀರು ಬಿಡಬೇಕು ಅಂತ ಏನಾದರೂ ಅನಿಸಿದ್ರೆ ನೀವು ಯಾವ ರೀತಿ ಸ್ಟೆಪ್ ತಗೊಳ್ತೀರಾ ಯಾವ ರೀತಿ ಹೇಳ್ತೀರಾ ಅಂತೇಳಿ ಇಲ್ಲ ನನಗೆ ನನ್ಗನ್ಸೋ ಪ್ರಕಾರ ಯಾರೂ ನೀರು ಬಿಡೋ ಮನಸ್ಥಿತಿಯಲ್ಲಿಲ್ಲ ಸರ್ಕಾರದವರಾಗಲಿ ಆಗಲಿ ಬೇರೆಯವರು ಯಾರಾದರೂ ಆಗಿರಲಿ ಯಾಕೆಂದರೆ ಎಲ್ಲ ಪಕ್ಷಗಳೂ ಒಗ್ಗಟ್ಟಾಗಿ ಒಂದು ಹೋರಾಟನ ಮಾಡಲೇಬೇಕಾಗತ್ತೆ ಅವರು ಇವರು ಅಂತೆಲ್ಲ ಅಕಸ್ಮಾತ್ ಒಂದು ಒಂದು ಕ್ಷಣ ಅವ್ರು ಏನಾದರೂ ಡಿಸಿಷನ್ ಮಾಡಿದ್ರೆ ನೀರು ಬಿಡಬೇಕು ಅನ್ನೋದನ್ನು ನಾವು ದೊಡ್ಡ ಸೊ ಪ್ರತಿ ಬಾರಿನೂ ಕೂಡ ಈ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಯಾಕೆ ಪದೇ 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 ಅನ್ಯಾಯ ಆಗ್ತಾಯಿದೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಅನ್ಕೋತಾ ಇದ್ದೀವೋ ಅಥವಾ ಇದೇ ಸರಿಯಾದ ರೀತಿನ ಗೊತ್ತಾಗ್ತಾ ಇಲ್ಲ